ಪೈಸೆಲ್ಲ ಕಾರಲ್ಲಿ ಇಟ್ಬಿಡಿ. ಓಕೆ ಸರ್. ಇಲ್ಲ ಕಣೆ, ಹಾಸ್ಟೆಲ್ ಅಲ್ಲಿ ತುಂಬಾ ಕೆಲಸ ಇದೆ. ಹೌದಾ? ಮ ಬರ್ತೀನಿ. ಇದೇನು ಲಲಿತಾ ನಿನ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಸರಿ ಆಂಟಿ, ಹೇಳಿ ಏನ ಬೇಕಾಗಿದೆ? ನಾನು ಬಂದಿದ್ದು ಸುಮನ್ ವಿಷಯ ಏನ್ ಮಾಡೋದು ಅಂತ ತಿಳ್ಕೊಂಡು ಹೋಗೋಕೆ. ಏನ್ ಮಾಡೋದು ಅಂದ್ರೆ, ಕೆಲಸ ಸಿಕ್ಕಿದ್ಮೇಲೆ ಸುಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ. ಈಗ ನೀನೊಂದು ಒಳ್ಳೆ ಸ್ಥಾನದಲ್ಲಿದ್ಯಾ, ನೀನ್ ಹೂ ಅನ್ನೋದಾದ್ರೆ. ನಾ ಸ್ವಲ್ಪ ಸುಮಾತ್ರ ಮಾತಾಡ್ಬೋದಾ? ಏನು ಮಾತಾಡ್ಬೇಕು ಅಂತಂದೆ, ಮಾತಾಡು. ಅದು ಮೊದಲೇ ಹೇಳಬೇಕು ಅಂತಂದೆ ನನಗೆ. ಸುಮನ ಇಬ್ಬರು ಮದುವೆ ಹಾಕಾಗಲ್ಲ. ಸುಮನ ನಿನ್ನ ಪ್ರೀತಿಸುವಾಗ ಸಾಕಷ್ಟು ಕನಸುಗಳನ್ನ ಕಂಡಿದ್ದೆ. ನನಗೆ ಅಂತ ಒಂದು ಕೆಲಸ ಸಿಗುತ್ತೆ, ನಾನು ನಿನ್ನ ಮದುವೆ ಆಗ್ತೀನಿ. ಅಮ್ಮ, ನಾನು, ನೀನು, ನಮ್ದೇ ಆದ ಒಂದು ಪುಟ್ಟ ಸಂಸಾರ, ಕಾರು, ಮನೆ, ಜೀವನ ಪೂರ್ತಿ ಹಾಯಾಗಿ ಲೈಫ್ ಲೀಡ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೆ. ಇದ್ದಕ್ಕಿದ್ದಾಗೆ ಕಾರ್ಪೊರೇಟರ್ ಆದೆ, ಮೇಯರ್. ರಾಜಕೀಯದ ಚಿತ್ರ ವಿಚಿತ್ರದ ದಾರಿಯಲ್ಲಿ ಜೀವನ ತಿರುಗಾಣ್ತಾ ಹೋಯ್ತು. ನನಗೀಗ ರಾಜಕೀಯದ ಸಾಧನೆ ಮುಖ್ಯ. ಈ ಸಾಧನೆಗೆ ನಾನು ನನ್ನ ಫ್ಯಾಮಿಲಿ ಅಡಿ ಹಾಕೊಳ್ತು. ಅದೊಂದು ಸುಮ ಈಗ ಕಿಚನ್ ಮದುವೆಯಾಗಿ ನೀ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಸುಮಾ, ನೀ ಹೂವನಾದರೆ ನಾನೇ ನಿಂತು ನಿಮ್ಮ ಮದುವೆ ಬೇರೆಯವ್ರ ಜೊತೆ ಮಾಡಿಸ್ತೀನಿ. ಈ ವಿಷಯ ಹೇಗಾದ್ರೂ ಮಾಡಿ ನೀನೇ ಅಮ್ಮನಿಗೆ ಲಲಿತಾಂಟಿಗೆ ಕನ್ವಿನ್ಸ್ ಮಾಡಿ. ಮದ್ವೆ ಆಗಲ್ಲ ಅಂದ್ಯಲ್ಲ, ಅದಕ್ಕೆ ನಿನಗ್ ಗೊತ್ತು ಈ ಪ್ರಪಂಚದಲ್ಲಿ ನನಗ್ ನನ್ನವರು ಅಂತ ಯಾರು ಇಲ್ಲ. ನೀನು ಅಮ್ಮನೇ ಸರ್ವಸ್ವ. ರಾಜಕೀಯ ಸಾಧನೆ ಅಂತ ನಿನ್ನ ದೂರ ಮಾಡಿದ್ರೆ ಈ ಕೈಯಲ್ಲಿ ರಕ್ತ ನೋಡ್ದವನು ನಾಳೆ ಈ ದೇಹದಲ್ಲಿ ಉಸಿರು ನೋಡಲ್ಲ. ಏನಾಯ್ತೆ? ಅವರು ಅವ್ರು ನನ್ನ ಮದುವೆ ಆಗಲ್ವಂತೆ. ನಾನು ಹೇಳೋದು ನಾನು ಅರ್ಥ ಮಾಡ್ಕೊಂತ ಇಲ್ಲಮ್ಮ. ಅದನ್ನ ಅರ್ಥ ಆಯ್ತು. ಅವ್ರ ರಾಜಕೀಯದ ಸಾಧನೆಗೆ ನಮ್ ಸಂಸಾರ ಅಡ್ಡಿ ಬರುತ್ತಂತೆ. ಕಿಚ್ಚ, ನೀನಾಗೆ ಈ ಹುಡುಗಿ ಹಿಂದೆ ಬಿದ್ದು ಪ್ರೀತಿಸಿ ಈಗ ಮದ್ವೆ ಆಗಲ್ಲ ಅಂದ್ರೆ ಈ ಹುಡುಗಿ ಜೀವನದ ಗತಿ ಏನು? ನೋಡಪ್ಪ, ನೀನೆ ಅವಳು ಲೋಕ ಅಂತ ಅವಳು ನಂಬ್ಕೊಂಡ್ಬಿಟ್ಟಿದ್ದಾಳೆ. ಈಗ ನೀನ್ ಹೀಗ್ ಹೇಳಿದ್ರೆ ಅವಳು ಮತ್ತೆ ಅನಾಥಳಾಗ್ಬಿಡ್ತಾಳಪ್ಪ. ಅದಾಗಲ್ಲ ಆಂಟಿ, ನಾನು ಏನ್ ಹೇಳ್ಬೇಕು? ಇನ್ ಹೇಗೋ ತಾಯಿ ಅಲ್ಲದೆ ಒಬ್ಬ ಹೆಂಗ್ಸಾಗಿ ಯೋಚಿಸಿದ್ರು ನನಗ್ ನಿನ್ ಮಾತು ಅಸಹ್ಯ ಅನ್ನಿಸ್ತಾ ಇದೆ. ನೋಡು, ನೀನು ಮದ್ವೆ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಇವಳು ತನ್ನ ಕೈ ಕುಕ್ಕೊಂಡಿದ್ದಾಳೆ. ಇನ್ನ ನಿಜವಾಗ್ಲೂ ಹಾಗಾಗ್ಬಿಟ್ರೆ ಸತ್ತೇ ಹೋಗ್ತಾಳೆ ಕಣೋ. ಇದುವರೆಗೂ ನಾನು ನಿನ್ನ ಏನು ಕೇಳ್ಕೊಂಡಿಲ್ಲ, ಆದ್ರೆ ಇವತ್ತು ದಯವಿಟ್ಟು ಇವಳನ್ನ ಮದುವೆ ಆಗೋ. ಓಂ ಗಣಾನಂತ್ವ ಗಣಪತಿ ಗಮ್ಮ ವಾಮಯೇ ಕವಿಂ ಕವಿತಾಮ ಪವಸ್ತವಸ್ತಮಂ ಜಯತರಾಜಂ ಬ್ರಹ್ಮಣಾಂ ಬ್ರಹ್ಮಸ್ವದಾನ ಯಾಕೆ ರೀತಿ ಮೇಲೋಡಾಗಿದ್ದ? ಎಲ್ ಎಂ ಟಿ ಟೆಲಿಕಮ್ಯುನಿಕೇಶನ್ಸ್ ಅವರು ಕೇಬಲ್ ಹಾಕ್ತಾ ಇದ್ದಾರೆ. ಪರ್ಮಿಷನ್ ಯಾರು ಕೊಟ್ಟಿದ್ದು? ಎಕ್ಸ್ ಮೇಯರ್ ಜೈರಾಜ್ ಅವರೇ ಇದನ್ನು ಖುದ್ದಾಗಿ ಅಪ್ರೂವ್ ಮಾಡಿದ್ರು ಸರ್. ಸರ್ ಬನ್ನಿ,
ಕಮಿಷನರ್ ಸರ್ ಸರ್ ಬನ್ನಿ ಬನ್ನಿ ನೋಡಿ ಅದರದಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಜನರಲ್ಲಿ ನೋಡಿ ಏನಾಗಬೇಕು ಇವರಿಗೆ ನೋ ಈ ಗುಂಡಿನ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಿಸಿ ಇಷ್ಟೇ ಅಲ್ಲ ಸಿಟಿ ಸುತ್ತಮುತ್ತ ಎಲ್ಲೆಲ್ಲ ಅಗ್ದಿದ್ದಾರೋ ಎಲ್ಲ ಕಡೆ ಇಮಿಡಿಯೇಟ್ ಆಗಿ ಕ್ಲೋಸ್ ಆಗಬೇಕು ಅಂಡ್ ದಟ್ಸ್ ಮೈ ಆರ್ಡರ್ ಬೇಡಮ್ಮ ಅವನು ಏನೋ ಕೆಲಸದಲ್ಲಿ ಇದ್ದಾನೆ ಅವರು ಯಾವಾಗಲೂ ಬಿಜಿ ಆಗಿ ಇರ್ತಾರೆ ನೀವು ಬನ್ನಿ ನಾ ಮಾತಾಡ್ತೀನಿ ಬೇಡ ಅಂತ ಹೇಳಿದ್ನಲ್ಲ ನೀವು ಬನ್ನಿ ಅಂದ್ರೆ ಏನಾದ್ರೂ ಅತ್ತೆ ಸೊಸೆ ಮಧ್ಯೆ ಏನಿಲ್ಲ ಅಂದ್ರೆ ಅದು ಅಮ್ಮ ಅಷ್ಟು ದೂರ ಸ್ಕೂಲ್ಗೆ ಹೋಗ್ ಬರೋದೆಲ್ಲ ಈ ವಯಸ್ಸಿನಲ್ಲಿ ಬೇಡ ಅಂತ ನಾನೇ ಸ್ಕೂಲ್ ಬಿಟ್ಬಿಡಿ ಅಂದೆ ಏನಮ್ಮ ನಿನ್ನ ಉದ್ದೇಶನ ಅದೇನಾ ಇಲ್ಲಪ್ಪ ಸುಮ್ಮ ಏನೋ ಹಾಗೆ ಹೇಳ್ತಾ ಇದ್ದಾಳೆ ಅಮ್ಮ ಎಲ್ಲ ಕೆಲಸಕ್ಕೂ ಒಂದು ಅಂತ್ಯ ಇದೆ ಆದ್ರೆ ವಿದ್ಯೆ ಹೇಳ್ಕೊಡೋದಕ್ಕೂ ಕಲಿಯೋದಕ್ಕೂ ಎರಡಕ್ಕೂ ಅಂತ್ಯ ಇಲ್ಲ ನಿನ್ನ ಹತ್ರ ಬರೋ ಎಷ್ಟೋ ಮಕ್ಕಳಿಗೆ ನಿನ್ನ ಬುನಾದಿ ಹಾಕೊಡ್ತೀಯ ಅಂತ ಕೆಲಸನ ಬಿಡೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ ಅಯ್ಯೋ ಇದು ಅಮ್ಮನ ಯೋಚನೆ ಅಲ್ಲ ನಾನೇ ಹೇಳಿದ್ದು ಅಯ್ಯ ಯಾರು ಟೆಲಿಕಮ್ಯುನಿಕೇಶನ್ ಅವರು ಬಂದಿದ್ದಾರೆ ಕಳಿಸು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಡೀತಾ ಇರೋ ಕೆಲಸನ ಸ್ಟಾಪ್ ಮಾಡಬೇಕು ಅಂತ ನೋಟಿಸ್ ಇಶ್ಯೂ ಮಾಡಿದ್ದೀರಾ ಜನಗಳ ಹತ್ರ ಅಡ್ವಾನ್ಸ್ ತಗೊಂಡು ಕನೆಕ್ಷನ್ ಕೊಡೋ ಟೈಮ್ನಲ್ಲಿ ನೀವು ಹೀಗೆ ಮಾಡಿಬಿಟ್ರೆ ಹೇಗೆ ಸರ್ ದಯವಿಟ್ಟು ನಮ್ಮ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಸರ್ ಹಿಂದಿನ ಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಮಾಡೋಕ್ಕೆ ಎಷ್ಟು ಕೊಟ್ರಿ ಸರ್ ನಾವೇನು ಕೊಟ್ಟಿಲ್ಲ ಸರ್ ಚಿಕ್ಕನ್ ತರ ಕಾಣಿಸ್ತೀನಿ ಅಂತ ಹಲ್ವಾ ತಿನ್ನಿಸ್ಬೇಡಿ ಎಷ್ಟು ಕೊಟ್ರಿ ಬರೋ ದುಡ್ಡು ತುಂಬಾ ಕಮ್ಮಿನೇ ಅಲ್ವಾ ಸರ್ 20 ಲಕ್ಷ ಕೊಟ್ಟಿದ್ದೀವಿ ಸರ್ ಇದನ್ನೆಲ್ಲ ನಂಬೋದಕ್ಕೆ ನಾ ಹಳೆ ಮೇರ್ ತರ ಹೆಬ್ಬೆಟ್ಟಲ್ಲ ಮೇಜರ್ ಸಿಟೀಸ್ ಅಲ್ಲಿ ನೀವು ಆಲ್ರೆಡಿ ಕೊಟ್ಟಿರೋ ಕನೆಕ್ಷನ್ಸ್ 3 ಲ್ಯಾಕ್ಸ್ ಒಂದೊಂದು ಕನೆಕ್ಷನ್ಗೆ 3,000 ಅಂತ ತಗೊಂಡ್ರು 90 ಕೋಟಿ ನಿಂತಿರೋ ಕೆಲಸ ಮುಂದುವರೆದ್ರೆ ಇನ್ನು 3 ಲಕ್ಷ ಕನೆಕ್ಷನ್ಸ್ ಗ್ಯಾರಂಟಿ ಅದ್ ಬಿಟ್ಬಿಡಿ ಈ ಕೆಲಸ ಮುಂದುವರಿಬೇಕಾದ್ರೆ ನನ್ನ ಶೇರು 10% ಅಂದ್ರೆ 9 ಕೋಟಿ ಸರ್ ಅದು ಮತ್ಬೇಡ ಸರ್ 1 ಕ್ರೋರ್ ಅಡ್ವಾನ್ಸ್ ಹಗಿತಾ ಇದ್ದಿದ್ ರೋಡ್ ಕೆಲಸನ ಅರ್ಧದಲ್ಲೇ ನಿಲ್ಸಕ್ ಹೇಳಿ ಇದ್ದಕ್ಕಿದ್ದ ಹಾಗೆ ಬೆಳಗಾಗದೊಳಗೆ ಕೆಲಸನ ಮತ್ತೆ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಇದ್ರ ಉದ್ದೇಶ ಏನು ಅದೇ ತಾನೇ ನೀವು ಕೇಳೋ ಪ್ರಶ್ನೆ ಹೌದು ಸರ್ ನಿನ್ನೆ ನಾನು ಒಬ್ಬ ಮೇಯರ್ ಆಗಲ್ದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಡಿಸಿಷನ್ ತಗೊಂಡೆ ಆ ಜೀವಕ್ಕೇನಾರ ತೊಂದರೆ ಆಗಿದ್ರೆ ನಾ ಕೋಪದಲ್ಲಿ ಆ ಕೆಲಸ ನಿಲ್ಸ್ಬಿಟ್ಟೆ ನಾನು ಆಮೇಲೆ ಅನ್ನಿಸ್ತು ನಾನು ಮಾಡಿ ತಪ್ಪು ಅಂತ ಯಾಕಂದ್ರೆ ಆ ಕೆಲಸ ನಂಬ್ಕೊಂಡು 5,000 ಜನ ಬದುಕ್ತಾ ಇದ್ದಾರೆ ಅವ್ರಿಗೂ ಗತಿ ಏನು ಆ ವ್ಯಕ್ತಿ ಬಿದ್ದ ಹಾಗೆ ಅಲ್ಲಿ ಇಲ್ಲಿ ಅಂತ ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಒಂದು 5 ಜನ ಇರ್ಬೋದು ಆ 5 ಜನಕ್ಕೋಸ್ಕರ 5,000 ಜನ ಹೊಟ್ಟೆ ಮೇಲೆ ಹೊಡೆಯೋದು ತಪ್ಪು ಅನ್ನಿಸ್ತು ನನಗೆ ಈಗ ಹೇಳಿ ನಾನು ಮಾಡಿದ್ದು ತಪ್ಪು ಅಂತೀರಾ ಇಲ್ಲ ಸರ್ ಥ್ಯಾಂಕ್ ಯು ಎಕ್ಸ್ಕ್ಯೂಸ್ ಮೀ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ಸಮಾಧಾನ ಹೇಳಿದ್ದೀನಿ ಅಷ್ಟೇ ಮತ್ತೆ ಇದನ್ನೇ ದೊಡ್ಡ ಇಂಟರ್ವ್ಯೂ ಅಂತ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ದೊಡ್ಡ ದೊಡ್ಡ ಕಾಲಮ್ಗಳಲ್ಲಿ ಪೇಪರ್ ನಲ್ಲಿ ಬರ್ಬಿಡ್ಬೇಡಿ ಓಕೆ ಐ ಡೋಂಟ್ ಲೈಕ್ ಪಬ್ಲಿಸಿಟಿ Thank you.
ಮುಖ್ಯಮಂತ್ರಿ ವಾಪಸ್, ಸ್ಟಾರ್ ಆದ ಮೇಯರ್. ನನ್ನ ಫೋಟೋ ಪಕ್ಕದಲ್ಲಿ ಒಬ್ಬ ಮೇಯರ್ ಫೋಟೋ. ಇವನು ಜಯರಾಜ್ ವಾರ್ಡಲ್ಲಿ ನಿಂತು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದವನು ತಾನೆ? ಹೌದು ಸರ್. ದುಡ್ಡು ಕೊಟ್ಟು ಪಬ್ಲಿಸಿಟಿ ತಗೋತಾ ಇದ್ದಾನ? ಇಲ್ಲ ಇಲ್ಲ ಸರ್, ಅಲ್ಲಲ್ಲಿ ಕ್ರಾಂತಿ ಮಾಡ್ತಿದ್ದಾನೆ. ಹೆಸರಲ್ಲೇ ಬೆಂಕಿ ಇದೆ. ಜನರಲ್ಲಿ ತುಂಬಾ ಹೆಸರನ್ನು ಮಾಡ್ತಾ ಇದ್ದಾನೆ ಸರ್. ಮತ್ತೆ ಅಕ್ಕಡ ಅವನ ಇಮಿಡಿಯೇಟ್ ಕರೆಸಿ. ಅಂತ ಗೊತ್ತಾಯ್ತು, ಪೇಪರ್ ನಲ್ಲಿ ನೋಡಿದೆ. ಸಿನಿಮಾ ಸ್ಟಾರ್ ಗಿಂತ ಜೋರಾಗಿ ಮೇಲೆ ಬರ್ತಾ ಇದೆಯಾ? ವಯಸ್ಸು ಒಂದು 27-28 ಇರಬಹುದಾ? ಹೌದು ಸರ್. ನಿನ್ನ ವಯಸ್ಸಲ್ಲಿ ನಾನು ಪಾರ್ಟಿ ಕ್ಯಾಂಡಿಡೇಟ್ ಆಗಿದ್ದೆ, ಆದ್ರೆ ನೀನು ಮೇಯರ್. ಎಲ್ಲ ತಮ್ಮ ಆಶೀರ್ವಾದ ಸರ್, ತಾವೇ ಸರ್ ಇನ್ಸ್ಪಿರೇಷನ್. ಎಲ್ಲ ನಂದೇ. ಚೆನ್ನಾಗಿ ಮಾತಾಡ್ತೀಯ. ಇಂಡಿಪೆಂಡೆಂಟ್ ಆಗಿ ಮೇಯರ್ ಆದ ನಿನಗೆ ಇನ್ಯಾಕಯ್ಯ ಇಂಡಿಪೆಂಡೆಂಟ್ ಅನ್ನೋ ಹೆಸರು? ಬಂದು ನಮ್ಮ ಪಾರ್ಟಿಗೆ ಸೇರೋತಾನೆ ಸರ್. ನಾನು ಮೇಯರ್ ಆದ್ರೂ ನಾನು ನಿಮ್ಮ ಪಾರ್ಟಿ ಅಂತಾರಾನೆ? ಅದು ಹೇಗಯ್ಯ, ನಿನ್ನಂಥವ್ರು ನಮ್ಮ ಪಾರ್ಟಿಗೆ ಬಂದ್ರೆ ಪಾರ್ಟಿಗೆ ಹೆಸರು, ನನಗೂ ಹೆಸರು ಸರ್. ಆದ್ರೆ ಮೆಂಬರ್ ಅನ್ನೋ ಹೆಸರು ಮಾತ್ರ ಉಳಿದೋಗುತ್ತೆ. ಏನೋ ಎಂ ಎಲ್ ಎ ಮಾಡಿದ್ರೆ ತಾವು. ನಿನ್ನನ್ನು ಎಂ ಎಲ್ ಎ ಮಾಡೋದಕ್ಕೆ ನಾನು ಒಂದು ಬೈ ಎಲೆಕ್ಷನ್ ನಡೆಸಬೇಕೇನು? ಅದೇ ಸರ್, ನಿಮಗೂ ತೊಂದ್ರೆನೆ. ಅದಕ್ಕೆ ಮುಂದಿನ ಎಲೆಕ್ಷನ್ ಅಲ್ಲಿ ಚಾನ್ಸ್ ಕೊಟ್ರೆ ಪಾರ್ಟಿಗೆ ಸೇರ್ತೀನಿ ಸರ್. ಸರ್ ತಪ್ಪು ತಿಳ್ಕೊಂಡ್ಬಿಡ್ಬೇಡಿ, ಬರ್ತೀನಿ ಸರ್. ಸರ್ ಒಳ್ಳೆ ಬೆಂಕಿ ಇದ್ದಿದ್ದೆ ಬೆಂಕಿನೇ. ಟೈಮ್ ಆಗ್ತಾ ಇದೆ, ಅಂಗಡಿ ತೆಗಿಬೇಕು. ಲ್ಯಾನ್ಸರ್ ಕಾ ಲಿಫ್ಟ್ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ, ಸ್ವಲ್ಪ ಗಿರ್ನ ಇರ್ತಾನೆ, ಕೆಲ ಲಿಫ್ಟ್ ಕೊಡ್ತೀರಾ? ಒಳ್ಳೆ ಥ್ಯಾಂಕ್ ಯು. ಆಟೋಮ್ಯಾಟಿಕಾ? ಎಲ್ಲ ಆಟೋಮ್ಯಾಟಿಕ್. ಪೇಂಟಿಂಗ್ ಮ್ಯೂಸಿಕ್. ಬೈ ದ ವೇ, ತಮ್ಮ ಹೆಸರು? ಉಮಾಪತಿ. ಉಮಾಪತಿ? ಉಮಾಪತಿ. ಕೆಲಸ? ಹೋಮೋ. ಅಯ್ಯೋ ಹೋಮೋ, ನನ್ ಮಗನೇ, ನೀನೇನು ಈ ಕಾರಲ್ಲಿ? ಔಟ್ಸ್ಕರ್ಟ್ಸ್ ಅಲ್ಲಿ ಟೂ ವೀಲರ್, ಸಿಟಿನಲ್ಲಿ ಫೋರ್ ವೀಲರ್. ಏನ್ ಮಾಡಕ್ಕಾಗಲ್ಲ, ಇಟ್ಸ್ ಇಂಟರ್ಲಾಕ್. ಕಾರ್ ನಿಲ್ಸ, ಒಂದ್ ಬರ್ತೀನಿ.